ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 312 ನೇತೃತ್ವದಲ್ಲಿ SL3 ಪಿಲಿಗೊಬ್ಬು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಲಯನ್ಸ್ ಸಂಸ್ಥೆಯ ಭಾರತಿ ವಿಎಂ ತಿಳಿಸಿದ್ರು. ಮಂಗಳೂರಿನ ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಇವರು, ಮಂಗಳೂರು ದಸರಾ ನಿಮಿತ್ತ ಈ ಬಾರಿ 3 ಆಯ್ದ ತಮಡಗಳಿಂದ ಹುಳಿವೇಷ ಕಾರ್ಯಕ್ರಮವನ್ನು ನಿಖಿಲ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆಯನ್ನು ಮಾಡಿದ್ದು, October 5 ಸಂಜೆ 4 ಗಂಟೆಗೆ ಮಲ್ಲಿಕಟ್ಟಿಯ ಲಯನ್ಸ್ ಭವನದಿಂದ ಕದ್ರಿ ಮೈದಾನದವರೆಗೆ ಮೆರವಣಿಗೆ ಕೂಡ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ ಲಯನ್ಸ್ ಹಾಗೂ ಲಿಯೋ ತಂಡದವರಿಂದ ಹುಳಿ ಕುಣಿತ ಹಾಗೂ ಆಯ್ದ 3 ತಂಡಗಳಿಂದ ಹುಳಿ ಕುಣಿತ ನಡೆಸಲಿದ್ದು, ಸಭಾ ಕಾರ್ಯಕ್ರಮದಲ್ಲಿ 9 ಜನ ಹುಳಿವೇಷದ ವಿವಿಧ ಮಜಲುಗಳಲ್ಲಿ ತೊಡಗಿಸಿಕೊಂಡು ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹುಳಿವೇಷದ ಬಗ್ಗೆ ಅತ್ಯಧಿಕ ಮಾಹಿತಿ ಹೊಂದಿರುವ ಉದಯ್ ಅವರಿಗೆ ಗುರುವಂದನೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಶೆಟ್ಟಿ, ಗೀತಾ ಆರ್ ರಾವ್, ಉಮಾ ಬಿ ಹೆಗ್ಡೆ, ಕೃಷ್ಣರೆಡ್ಡಿ, ಜಿ ಶ್ರೀನಿವಾಸ ಹಾಜರಿದ್ದರು. ಈಗಾಗಲೇ ನಿಖಿಲ್ ಅವರು ಹೇಳಿದಾಗ 2 ವರ್ಷದ ಹಿಂದೆ ಸಂಜಿತ್ ಶೆಟ್ಟಿಯವರು ಈ ಕಾರ್ಯಕ್ರಮವನ್ನು ಮಾಡಿದ್ರು. ಅಂದು ನಾನು ಅದರ ಚೀಫ್ ಕೋಆರ್ಡಿನೇಟರ್ ಆಗಿದ್ದೆ. ಈಗ ಸಂಜಿತ್ ಶೆಟ್ಟಿಯವರೇ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮದ ಮಾರ್ಗದರ್ಶನಗಳನ್ನು ನಮಗೆ ನೀಡುತ್ತಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಅಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಮಂಗಳೂರು, ಚಿಕ್ಕಮಗಳೂರು, ಹಾಸನ, ಸಕಲೇಶ್ಪುರ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಉಳಿದ 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ. ದೂರದ ಸಕಲೇಶ್ಪುರದಿಂದ, ಹಾಸನದಿಂದ ಎಲ್ಲ ನಮ್ಮ ಅಲಯನ್ಸ್ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಇದರ ಜೊತೆಗೆ ಈ ಸಿಂಹದ ಕಲರಟು ಅಂದರೆ ಈ ನಮ್ಮ ಸಿಂಹ ಜೊತೆಗೆ ಈ ನಮ್ಮ ಬಂಧುಗಳು ಅಂದರೆ ನಮ್ಮ ಲಯನ್ಸ್ ಬಂಧುಗಳು ಮತ್ತು ಲಯನ್ಸ್ ಲಿಯೋ ಬಂಧುಗಳು ಕೂಡ ವೇಷ ಹಾಕಿ ಕುಡಿಯಲಿಕ್ಕೆ ಇದ್ದಾರೆ. ಈಗಾಗಲೇ ಇವರ ಈ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ. ಇಲ್ಲಿಯೇ ನಮ್ಮ ವಿಜಯ ರಾಮಕೃಷ್ಣ ಭಜನಾ ಮಂದಿರದ ಆವರಣದಲ್ಲಿ ನಾಡಿದ್ದು ಬೆಳಿಗ್ಗೆ 8 ಗಂಟೆಗೆ ಆ ಊದು ಕಾರ್ಯಕ್ರಮ, ಅದೇನು ಆ ಹುಲಿವೇಷಧಾರಿಗಳಿಗೆ ಬಣ್ಣ ಬಳಿಯುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು, ಸಂಜೆ ಒಂದು ವಿದ್ಯುಕ್ತ ಮೆರವಣಿಗೆಯನ್ನು ಲಯನ್ ಸೇವಾ ಮಂದಿರ ಮಲ್ಲಿಕಟ್ಟೆಯಿಂದ ತೆಗೆದುಕೊಂಡು ಹೋಗಿ, ಅದರ ಜೊತೆಗೆ 3 ತಂಡಗಳು, ಒಂದು MFC ಮುಳಿಯುತ್ತು ಫ್ರೆಂಡ್ ಸರ್ಕಲ್, ಮತ್ತೊಂದು ನಂದಿಗುಡ್ಡೆ ಫ್ರೆಂಡ್ ಸರ್ಕಲ್ ಹಾಗೂ ಪೊಳಲಿಯ 3 ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಪ್ರದರ್ಶನ ನೀಡಲಿಕ್ಕಿದ್ದಾರೆ. ನವರಾತ್ರಿ ಆದುದರಿಂದ 9 ಜನ ಸಾಧಕರನ್ನು ನಾವು ಗುರುತಿಸಿದ್ದೇವೆ. ಅಂದರೆ ಹುಲಿವೇಷದಲ್ಲಿ ತೊಡಗಿಸಿಕೊಂಡವರಿಗೆ, ಯಾರು ಹುಲಿವೇಷದಲ್ಲಿ ಹೆಚ್ಚಾಗಿ ದಾಸೆಯವರಾಗಲಿ, ಟ್ರಂಪೆಟ್ ಆಗಲಿ, ಅಂಥವರನ್ನು ತೊಡಗಿಸಿಕೊಂಡಿದ್ದೇವೆ, ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಜೊತೆಗೆ ನಮ್ಮ ಉದಯ ಮಾಸ್ಟರ್, ತಮಗೆಲ್ಲರಿಗೂ ಗೊತ್ತಿರಬಹುದು, ಇವರು ನಮ್ಮ ಈ ಹುಲಿವೇಷಧಾರಿಗಳಿಗೆ ಒಬ್ಬ ಮಾರ್ಗದರ್ಶಕರಾಗಿರ್ತಾರೆ. ಅವರನ್ನು ಈ ಬಾರಿ ನಮ್ಮ ಲಯನ್ ಸಂಸ್ಥೆ ಗುರುತಿಸಿ ಅವರಿಗೊಂದಿಗೂ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕೂಡ ನಾವಿದ್ದೇವೆ. ಆ ಬಳಿಕ ಆ 3 ತಂಡಗಳ ಒಂದು ಪ್ರದರ್ಶನ ಬಿಡುತ್ತದೆ. ತಾವೆಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ನೀಡಬೇಕು ಅಂತ ಹೇಳ್ತಾ ಈ ಒಂದು ತಂಡದ ಪರವಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. ಡಿಸ್ಟ್ರಿಕ್ಟ್ 317 ನಮ್ಮ ಲಯನ್ಸ್ ಸಂಸ್ಥೆಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ ಅದಕ್ಕಿಂತ ಬಿಫೋರ್ ಲಾಸ್ಟ್ ಇಯರ್ ಮಾಡಿದ್ದೇವೆ. ಆದರೆ ಈ ವರ್ಷ ಎಲ್ಲರ ಸಹಭಾಗಿತ್ವದೊಂದಿಗೆ ಈ ಪಿಲಿಗೊಬ್ಬು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಲಾಗಿದೆ. 5 ಶನಿವಾರದಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಲಯನ್ಸ್ ಸೇವಾ ಮಂದಿರದಿಂದ 4 ಗಂಟೆಗೆ ಹೊರಟು ಮೆರವಣಿಗೆಯ ಮೂಲಕ ನಾವು ಕದ್ರಿ ಮೈದಾನ ಇದರಲ್ಲಿ ಬಂದು ನಮ್ಮ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. ಇದರಲ್ಲಿ ಲಿಯೋ ತಂಡವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 3 ತಂಡಗಳು, ಪಿಲಿಗೋಬಿನ ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ನಾವು ಹಲವಾರು 9 ಜನರಿಗೆ ಸನ್ಮಾನ ಮಾಡುವ ಒಂದು ಆಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಹಾಗೂ ನಡೆಸಿಕೊಟ್ಟಂಥ ಗುರುವನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ವಿವಿಧ ಇಲ್ಲಿಗೊಬ್ಬ ಅಂದರೆ ಹುಲಿವೇಷ ನಿಮಗೆ ಅತ್ಯಂತ ಪ್ರಿಯವಾದದ್ದು. ನವರಾತ್ರಿ ಟೈಮಲ್ಲಿ ಈ ಒಂದು ಪಿಲಿಗೊಬ್ಬನ ನಾವೆಲ್ಲರೂ ದೇವರ ಕೃಪೆಯಿಂದ ಆಚರಿಸ್ತಾ ಇದ್ದೇವೆ. ಇದು ಸಹಭಾಗಿತ್ವದಿಂದ ಎಲ್ಲ ಒಳ್ಳೆಯದಾಗಿ ಕೂಡಿ ಬರಲಿ, ಈ ಕಾರ್ಯಕ್ರಮ ಅತಿ ಸಕ್ಸಸ್ ಆಗಿ ಎಲ್ಲರೂ ಇದರಲ್ಲಿ ಭಾಗವಹಿಸುವಂತಾಗಲಿ ಅಂತ ಹೇಳಿ ನಾನು ಡಿಸ್ಟ್ರಿಕ್ಟ್ 317 ಇದರ ಗವರ್ನರ್ ಆದ BM ಭಾರತಿಯವರು ಈ ಒಂದು ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಪತ್ರಕರ್ತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಬರುವ ಶನಿವಾರ 5 ಪಿಲಿಗೋಬು ಅಂತ ಒಂದು ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ.
ನಾವು ಲಯನ್ಸ್ ನವರು ಹೇಗೆ ಸರ್ವಿಸ್ ಮತ್ತು ಸರ್ವಿಸ್ಗೆ ಅತ್ಯಂತ ಮಹತ್ವ ನೀಡ್ತೇವೆ, ಅದೇ ರೀತಿ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಈ ತುಳುನಾಡಿನ ಸಂಸ್ಕೃತಿ ಇದು ಪಿಲಿಗೊಬ್ಬು. ಸೊ ಅದರ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಅದರ ಮುಖ್ಯ ಕೋಆರ್ಡಿನೇಟರ್ ಆಗಿ ನಮ್ಮ ನಿಖಿಲ್ ಶೆಟ್ಟಿ ಅವರಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಸದಸ್ಯರೊಂದಿಗೆ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಬರಬೇಕು. ಅತ್ಯಂತ ಸಂಖ್ಯೆಯಲ್ಲಿ ನಮ್ಮ ಮಂಗಳೂರಿನ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ, ನಮ್ಮ ಲಯನ್ಸ್ ಜಿಲ್ಲೆಯ ಪರವಾಗಿ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.